ಇಡ್ಲಿ ಪಾತ್ರೆಗಳು ಬರೋದಕ್ಕಿಂತ ಮುಂಚೆ ಹಳ್ಳಿಗಳ ಕಡೆ ಇಡ್ಲಿನ ಯಾವುದ್ರಲ್ಲಿ ಮಾಡ್ತಾಯಿದ್ರು? ಹೌದು, ವಿಡಿಯೋನ ನೋಡ್ತಾರಂಗೆ ಚಿಬ್ಲು ಇಡ್ಲಿ ಅನ್ನೋದು ಎಲ್ಲರೂ ಕೇಳಿರುವಂಥ ವಿಷಯ. ಸೊ ಹಳ್ಳಿಗಳ ಕಡೆ ಮಾಡುವಂಥ ಚಿಬ್ಲು ಇಡ್ಲಿ ಅದು ಕೂಡ ಸಾಂಪ್ರದಾಯಿಕವಾಗಿ ಹಳೆ ಕಾಲದ ರೆಸಿಪಿ, ಹೇಗೆ ಮಾಡೋದು ಅನ್ನೋಂಥ ವಿಡಿಯೋನ ಇವತ್ತಿನ ವಿಡಿಯೋನಲ್ಲಿ ಶೇರ್ ಮಾಡ್ತಾಯಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಅಕ್ಕಿ ನೆನೆಸ್ಕೊಳ್ಳೋದಕ್ಕೆ ಏನೆಲ್ಲ ಹಾಕ್ಕೊಳ್ಳೋದು ಅಂತ ನೋಡೋಣ. ನಾನು ಮೊದಲು ಇಲ್ಲಿ ಎರಡು ಲೋಟದಷ್ಟು ಕೆಂಪಕ್ಕಿ ಹಾಕೋತಾ ಇದ್ದೀನಿ, ಅಂದರೆ ಇದು ಕುಸ್ಲಕ್ಕಿ. ಕುಸ್ಲಕ್ಕಿ ಇಲ್ಲ ಅಂದರೆ ನೀವು ನಾರ್ಮಲ್ ಸೊಸೈಟಿ ಅಕ್ಕಿ ಸಿಗುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಬೋದು. ಎರಡು ಲೋಟ ಕುಸ್ಲಕ್ಕಿಗೆ ಒಂದು ಲೋಟದಷ್ಟು ದೋಸೆ ಅಕ್ಕಿ ಅಥವಾ ಇಡ್ಲಿ ಅಕ್ಕಿ ಅಂತ ಸಿಗುತ್ತೆ ಅಂಗಡಿಗಳಲ್ಲಿ, ಅದನ್ನು ಯೂಸ್ ಮಾಡಬೇಕು. ಹೋಟೆಲ್ಗಳಲ್ಲೆಲ್ಲ ನೀವು ಸಾಫ್ಟ್ ಇಡ್ಲಿನೇನು ನೋಡ್ತೀರಾ ಅದು ಈ ಎರಡು ಥರ ಅಕ್ಕಿ ಹಾಕಿ ಮಾಡ್ತಾರೆ. ಸೊ ನೀವು ಬೇಕಿದ್ದರೆ ಇದನ್ನು ಬಳಸ್ಬೋದು, ಇಲ್ಲಾಂದರೆ ರೇಷನ್ ಅಕ್ಕಿಲೂ ಕೂಡ ಮಾಡ್ಕೋಬೋದು. ಮೂರು ಲೋಟದಷ್ಟು ನಾನು ಅಕ್ಕಿನ ಹಾಕ್ಕೊಂಡಿದ್ದೀನಿ, ಒಂದು ಲೋಟದಷ್ಟು ಉದ್ದಿನಬೇಳೆ ತಗೋತಾ ಇದ್ದೀನಿ. ಮೂರು ಅಳತೆ ಅಕ್ಕಿ, ಒಂದು ಅಳತೆ ಉದ್ದಿನಬೇಳೆ, ಇಷ್ಟು ಪ್ರಮಾಣ ಸಾಕು. ಇದಕ್ಕೆ ಮೆಂತ್ಯ ಹಾಕೋ ಅವಶ್ಯಕತೆ ಇಲ್ಲ, ಏನು ಬೇಡ, ಇದರಲ್ಲೇ ಸೂಪರ್ ಸಾಫ್ಟ್ ಇಡ್ಲಿ ರೆಡಿ ಆಗುತ್ತೆ. ಮೊದಲಿಗೆ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಮೂರು ನಾಲ್ಕು ಸರಿ ನೀರಲ್ಲಿ ಚೆನ್ನಾಗಿ ತೊಳೆದು ಆನಂತರ ಮಿನಿಮಮ್ ಒಂದು 5 ಅವರ್, ಯೂಶಲಿ 8 ಅವರ್ 9 ಅವರ್ ಹಾಗೆಲ್ಲ ಹೇಳ್ತಾರೆ, ಬಟ್ 4 ರಿಂದ 5 ಗಂಟೆ ನೆನೆಸಿದ್ರೆ ಸಾಕು ಇಡ್ಲಿ ಸೂಪರ್ ಸಾಫ್ಟಾಗಿ ಬರುತ್ತೆ. ಇವಾಗ ನಾನು ಇದನ್ನು ನೆನೆಯೋಕ್ಕೆ ಹಾಕಿದ್ದೀನಿ, ರಾತ್ರಿ ನಾನು ಗ್ರೈಂಡ್ ಮಾಡ್ತಾಯಿದ್ದೀನಿ. ಸುಮಾರು ನಾನು ಒಂದು 2 ರಿಂದ 2.5 ಟೈಮ್ನಲ್ಲಿ ನೆನೆಯೋಕ್ಕೆ ಹಾಕಿದೆ. ಇವಾಗ ನಾನು 7.5-8 ಗಂಟೆ ಟೈಮಲ್ಲಿ ಇದನ್ನು ಗ್ರೈಂಡ್ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು ಎಲ್ಲ ಚೆನ್ನಾಗಿ ನೆಂದಿದೆ. ನಾವು ಉದ್ದಿನಬೇಳೆನೇ ಈ ಥರ ಕಟ್ ಮಾಡಿದಾಗ ಈಸಿಯಾಗಿ ಕಟ್ಟಾದರೆ ಸಾಕು, ಈ ಹದದಲ್ಲಿ ನೆಂದಿದ್ದರೆ ನಾವು ಇಡ್ಲಿನ ಆರಾಮಾಗಿ ಮಾಡ್ಬೋದು, ತೀರಾ ಜಾಸ್ತಿ ನೆನೆಸೋ ಅವಶ್ಯಕತೆ ಇಲ್ಲ. ಇವಾಗ ನೆನೆಸಿಟ್ಕೊಂಡಿರೋಂಥ ಅಕ್ಕಿ ಬೇಳೆನ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಮಿಕ್ಸಿ ಬದಲಿಗೆ ನೀವು ಗ್ರೈಂಡರಲ್ಲಿ ಗ್ರೈಂಡ್ ಮಾಡ್ತೀವಿ ಅಂದರೆ ಇನ್ನೂ ಚೆನ್ನಾಗಿ ಬರುತ್ತೆ. ನಮ್ಮ ಮನೇಲಿ ಮಿಕ್ಸಿ ಇರೋದ್ರಿಂದ ನಾನು ಮಿಕ್ಸಿನಲ್ಲೇ ಗ್ರೈಂಡ್ ಮಾಡ್ತಾ ಇದ್ದೀನಿ. ಕೆಲವೊಬ್ಬರು ಕಲ್ಲಲ್ಲಿ ರುಬ್ಕೋತೀವಿ ಅಂದರೂ ಕೂಡ ರುಬ್ಕೋಬೋದು, ತೊಂದರೆ ಇಲ್ಲ. ಸೊ ನೋಡ್ಬೋದು ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕಿ ಅವಶ್ಯಕತೆ ಇರೋಷ್ಟು ನೀರನ್ನು ಮಾತ್ರ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೋತೀನಿ. ತೀರಾ ನೀವು ನುಣ್ಣಗೆ ರುಬ್ಬೋ ಅವಶ್ಯಕತೆಯೇ ಇಲ್ಲ, ಸ್ವಲ್ಪ ರವೆ ರವೆ ಥರ ಇರೋಂಗೇನೆ ರುಬ್ಕೊಳ್ಳಿ, ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ರುಬ್ಬಿರೋಂಥ ಇಡ್ಲಿ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ನೀವು ದೊಡ್ಡ ಪಾತ್ರೆಗೆ ಹಾಕಿಟ್ರೆ ಅದು ಡಬಲ್ ಆಗುತ್ತೆ, ಅಂದರೆ ನಾವು ಹಾಕಿರೋ ಹಿಟ್ಟೇನಿದೆ ಅದು ಹುಳಿ ಬಂದಾಗ ಅದು ಡಬಲ್ ಆಗುತ್ತೆ. ಸೊ ನೀವು ದೊಡ್ಡ ಪಾತ್ರೆಗೆ ಹಾಕಿಟ್ರೆ ಒಳ್ಳೆಯದು. ಸೊ ನೋಡಿ ಈ ಥರ ಸಣ್ಣಕ್ಕೆ ರವೆ ರವೆ ಥರ ನಾನು ರುಬ್ಬಿಟ್ಕೊಂಡಿದ್ದೀನಿ. ಸೊ ಈ ಹದ ಪರ್ಫೆಕ್ಟಾಗಿದೆ. ಸೊ ನೋಡ್ಬೋದು ಇದನ್ನು ನಾನು ಕ್ಲೋಸ್ ಮಾಡಿ ಎತ್ತಿಡ್ತೀನಿ, ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಇದಕ್ಕೆ ಉಪ್ಪೆಲ್ಲ ಹಾಕಿಲ್ಲ ನಾನು, ಜಸ್ಟು ನಾವು ರುಬ್ಬಿರುವಂಥ ಹಿಟ್ಟನ್ನೇ ಒಂದ್ಸರಿ ಮೇಲೆ ಕೆಳಗಡೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ಇದನ್ನು ಪಕ್ಕಕ್ಕೆ ಎತ್ತಿಡ್ತೀನಿ. ಅಂದರೆ ಒಂದು ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಒಂದು ಭಾರವಾಗಿರೋಂಥ ಗುಂಡ್ಕಲ್ಲಿಟ್ಟು ಎತ್ತಿಟ್ಟರೆ ಚೆನ್ನಾಗಿ ಹುಳಿ ಬರುತ್ತೆ ಶೆಕೆಗೆ ಅಂತ ಹೇಳಿ ಆದಷ್ಟು ಒಲೆ ಪಕ್ಕದಲ್ಲಿ ಇಡೋದಕ್ಕೆ ಟ್ರೈ ಮಾಡಿ, ಹಬ್ಬೇಗೆ ಚೆನ್ನಾಗಿ ಅದು ಉಕ್ಕಿ ಬರುತ್ತೆ. ನೋಡ್ಬೋದು ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ, ಡಬಲ್ ಆಗಿದೆ ಅದು, ಹುಳಿ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ನಾನು ಮೇಲೆ ಏನು ಕಲ್ಲಿಟ್ಟಿದೆ ಆ ಕಲ್ಲು ಮೇಲೆಲ್ಲ ಆಗೋಗ್ಬಿಟ್ಟಿತ್ತು, ಅಷ್ಟು ಹುಳಿ ಬಂದಿತ್ತು. ಸೊ ಅದಕ್ಕೆ ಆದಷ್ಟು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಳಿ. ಮಾರನೇ ದಿನ ಬೆಳಗ್ಗೆ ಎದ್ದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಹೇಳಿ ಸ್ವಲ್ಪ ನೀರನ್ನು ಮೇಲಿಂದ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ. ನಿಮಗೇನಾದರೂ ಇಡ್ಲಿ ಹಿಟ್ಟು ಸ್ವಲ್ಪ ಗಟ್ಟಿಯಾಯಿತು ಅನ್ಸಿದ್ರೆ ಒಂದು ಕಾಲು ಲೋಟದಷ್ಟು ನೀರು ಹಾಕ್ಕೊಂಡು ಕೂಡ ಮಿಕ್ಸ್ ಮಾಡ್ಕೋಬೋದು. ಸೊ ನೋಡ್ಬೋದು ಇವಾಗ ಇಡ್ಲಿ ಹಿಟ್ಟು ರೆಡಿ ಇದೆ. ಇದು ಗಟ್ಟಿಯಾಗಿ ದಪ್ಪದಾಗಿ ಹಿಟ್ಟನ್ನು ಮಾಡ್ಕೊಂಡಿದ್ದೀನಿ. ತೀರಾ ತೆಳುವಾಗ ಬೇಡ, ತೀರಾ ತೆಳುವಾಗಾದರೆ ಸ್ವಲ್ಪ ಗಂಜಿ ಗಂಜಿ ಥರ ಆಗುತ್ತೆ, ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಆದಷ್ಟು ಈ ಥರ ಮಾಡಿಕೊಂಡ್ರೆ ಇಡ್ಲಿನೂ ಬೇಗ ಬೇಯುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ಚಿಬ್ಲಿನ ಹಿಂದಿನ ದಿನ ರಾತ್ರಿನೇ ನಾವು ನೀರಲ್ಲಿ ನೆನೆಸಿಟ್ಕೋಬೇಕು, ಸ್ವಲ್ಪ ಭಾರ ಬರುತ್ತೆ. ಸೊ ದಟ್ ಬೇಯೋದಕ್ಕೂ ಕೂಡ ಈಸಿ ಆಗುತ್ತೆ. ಸೊ ಇದಕ್ಕೆ ನಾನು ಒಂದು ಕಾಟನ್ ಬಟ್ಟೆ ಏನಿದೆ ಅದನ್ನು ಚಿಬ್ಲು ಸೈಜ್ಗೆ ಕಟ್ ಮಾಡಿ ಅದನ್ನು ಕೂಡ ನೀರಲ್ಲಿ ತೇವ ಮಾಡಿ ಹಿಂಡಿ ಹಾಕ್ಕೊಂಡಿದ್ದೀನಿ. ಸೊ ಇದರಿಂದ ಇಡ್ಲಿ ಬಟ್ಟೆಗೆ ಬೇಗ ಅಂಟೋದಿಲ್ಲ ಅಂತ ಹೇಳಿ. ಸೊ ಕಟ್ ಮಾಡಿರೋಂಥ ಬಟ್ಟೆಗಳನ್ನ ಚಿಬ್ಲು ಒಳಗಡೆ ಹಾಕೋಬೇಕು. ಬಾಳೆ ಎಲೆ ಇದರಲ್ಲೆಲ್ಲ ಮಾಡ್ಕೋಬೋದು, ಬಟ್ ಬಟ್ಟೆ ಮತ್ತೆ ಮತ್ತೆ ಯೂಸ್ ಆಗುತ್ತೆ ಅಂತ ಹೇಳಿ ಬಟ್ಟೆನೇ ಯೂಸ್ ಮಾಡೋದು. ಆದಷ್ಟು ಬಿಳಿ ಬಟ್ಟೆ ಚೆನ್ನಾಗಿ ಸ್ವಚ್ಛವಾಗಿರೋ ಬಟ್ಟೆನ ತಗೊಳ್ಳೋದು ಒಳ್ಳೆಯದು. ಸೊ ನೋಡ್ಬೋದು ಇವಾಗ ನಾನು ಚಿಬ್ಲಿಗೆ ಎಲ್ಲ ಥರ ಬಟ್ಟೆನ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ 1 ಇಲ್ಲ 1.5 ಸೌಟಷ್ಟು ಹಿಟ್ಟನ್ನು ಹಾಕ್ಕೊಳ್ಳೋದಷ್ಟೇ. ಜಾಸ್ತಿ ದಪ್ಪ ಆಗೋದ್ರೆ ತಿನ್ನೋಕ್ಕೂ ಆಗಲ್ಲ. ಸೊ ಆದಷ್ಟು ಕಡಿಮೆನೇ ಯೂಸ್ ಮಾಡಿ. ನೀವು ಮನೆಯಲ್ಲಿ ಚಿಕ್ಕ ಚಿಕ್ಕ ಇಡ್ಲಿ ಮಾಡೋದಕ್ಕೆ ಎಷ್ಟು ಹಿಟ್ಟು ಯೂಸ್ ಮಾಡ್ತೀರೋ ಅಷ್ಟೇ ಹಿಟ್ಟನ್ನು ಚಿಬ್ಲು ಒಳಗಡೆ ಹಾಕ್ಕೊಂಡ್ರೆ ಆಯಿತು. ಸೊ ಇವಾಗ ಇದು ಬೇಯಿಸ್ಕೊಳ್ಳೋದಕ್ಕೆ ರೆಡಿ ಇದೆ. ನಾನು ಇದೇ ಥರ ಎಲ್ಲ ಚಿಬ್ಲುಗಳನ್ನ ಇಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ಬೋದು ಇವಾಗ ಎಷ್ಟು ನಾಲ್ಕು ಕಾಣ್ತಾ ಇದೆ, ಪುಟ್ ಪುಟಾಣಿ ಹಂಗೆ ಅಂತ ಹೇಳಿ.
ಇವಾಗ ಇಡ್ಲಿ ಪಾತ್ರೆಗೆ ನೀರು ಹಾಕ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅದು ಹಬೆ ಬರೋದಕ್ಕೆ ಸ್ಟಾರ್ಟ್ ಆದಾಗ ಚಿಬ್ಳುಗಳನ್ನ ಒಳಗಡೆ ಇಟ್ಟು ನಾರ್ಮಲಾಗಿ ಇಡ್ಲಿ ಯಾವ ಥರ ಬೇಯಿಸ್ತೀರಾ ಅದೇ ಥರ ಬೇಯಿಸ್ಕೊಳ್ಳೋದು. ನಿಮಗೆ ಇಡ್ಲಿ ಪಾತ್ರೆಯಲ್ಲಿ ಇಡೋಕ್ಕೆ ಬೇಡ, ಜಾಸ್ತಿ ಮಾಡಬೇಕು ಅನ್ನೋರು ದೊಡ್ಡದೊಂದು ಪಾತ್ರೆಯಲ್ಲಿ ನೀರು ಕಾಯಿಸ್ಕೊಂಡು ಅದಕ್ಕೆ ಒಳಗಡೆ ಏನಾದರೂ ತಟ್ಟೆ ಹಬೆ ಆಡೋವಂಥ ತಟ್ಟೆನ ಇಟ್ಟು ಅದರ ಮೇಲೆ ನೀವು ಚಿಬ್ಳುಗಳನ್ನ ಆರಾಮಾಗಿ ಇಟ್ಕೋಬೋದು. ನೋಡಿ, ಇವಾಗ ನಾನು ಬೇಯಿಸ್ಕೊಂಡಿರೋ ಅಂದರೆ ಮಾಡ್ಕೊಂಡಿರೋಂಥ ಅಷ್ಟು ಚಿಬ್ಳುಗಳನ್ನ ಒಂದೇ ಥರ ಇಟ್ಕೊಂಡಿದ್ದೀನಿ. ಇವಾಗ ಲಿಟ್ ಕ್ಲೋಸ್ ಮಾಡಿ ನೀವು ಇದನ್ನು ಒಂದು 10-15 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಬೇಯಿಸ್ಕೋಬೇಕು. ಸೊ ಬೇಯಿಸ್ಕೊಂಡಾಗ ಬಿಸಿ ಬಿಸಿ ಚಿಬ್ಳುಗಳು ರೆಡಿಯಾಗುತ್ತೆ. ನೋಡಿ, ನಾವು ಹಾಕ್ಕೊಂಡಿರೋ ಹಿಟ್ಟು ಚೆನ್ನಾಗಿ ರೈಸ್ ಆಗಿದೆ. ನಾನು ಇದಕ್ಕೆ ಯಾವುದೇ ರೀತಿ ಸೋಡಾ ಅಥವಾ ಬೇಕಿಂಗ್ ಪೌಡರ್ ಏನೂ ಬಳಸಿಲ್ಲ. ಜಸ್ಟು ನಾವು ನ್ಯಾಚುರಲಾಗಿ ಮಾಡಿರೋಂಥ ಇಡ್ಲಿ ತುಂಬಾ ಸಾಫ್ಟಾಗಿ ಸೂಪರಾಗಿ ಬಂದಿದೆ. ಬಿದಿರು ಚಿಬ್ಳಲ್ಲಿ ಮಾಡುವಂಥ ಇಡ್ಲಿಗಳು ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ. ನೋಡಿ, ಬಿಡಿಸ್ಕೊಳ್ಳೋದು ಕೂಡ ತುಂಬಾ ಈಸಿ, ಸಾಫ್ಟಾಗಿರುತ್ತೆ, ಮನೇಲಿ ಸುಲಭವಾಗಿ ಮಾಡ್ಕೋಬೋದು. ನೀವು ಕಾಂಬಿನೇಷನ್ ಆಗಿ ನಾಟಿ ಕೋಳಿ ಸಾರು ಚಟ್ನಿ ಏನಾದರೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಸೊ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.